हाई वेलकम टू अनवीस किचन हेगिदिरेल्लरू नानु एनेट प्रिसिला इवत्तु नानु जैक फ्रूट हलवा मार्तिद्देने तुम्बा स्वीट आगि इवत्तु स्वीट माडुव अंत हेळि इवाग जैक फ्रूट अंद्रे हलसिन हण्णिद्दु सीजन काणिसुत्ते एल्ल कडेयल्लि हलसिन हण्णु इदे हागे एल्ल वेरैटि वेरैटि तिंडि एल्ल माडबहुदु अदरल्लि सो इवत्तु नानु अदरद्दु स्वीट मार्तिद्देने ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಇದಿಷ್ಟು ಅದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ ಗಳು ಇಲ್ಲಿ ನಾನು 3/4 ಕಪ್ ಶುಗರ್ ಗೆ 2 ಕಪ್ ಜಾಕ್ ಫ್ರೂಟ್ ತಕೊಂಡಿದ್ದೇನೆ ಅದ ಎರಡನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಈಗ 3 ಸ್ಪೂನ್ ನಷ್ಟು ತುಪ್ಪ ಹಾಕಿ ಒಂದು ಕಡಾಯಿಗೆ ಅದು ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಅಂದ್ರೆ ಕ್ಯಾಶ್ಯೂ ಮತ್ತೆ ಬಾದಾಮ್ ಇದೆರಡು ಫಸ್ಟ್ ಗೆ ಹಾಕಬೇಕು ಅದೆರಡೂ ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು 1 ಮಿನಿಟ್ ಸಾಕು ಆಮೇಲೆ ಗ್ರೇಪ್ಸ್ ಹಾಕಬೇಕು ಗ್ರೇಪ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡ ಅದು ಬೇಗ ಫ್ರೈ ಆಗ್ತದೆ ಅದಕ್ಕೋಸ್ಕರ ಎರಡೂ ಚೆನ್ನಾಗಿ ಫ್ರೈ ಮಾಡಿ ಗ್ರೇಪ್ಸ್ ಈಗ ನೋಡಿ ರೌಂಡ್ ರೌಂಡ್ ಆಗಿದೆ ಅಲ್ಲ ಗ್ರೇಪ್ಸ್ ಅದು ಅಷ್ಟ ಆದ್ರೆ ಸಾಕು ತೆಗಿಬೇಕು ಆಮೇಲೆ ಉಳಿದ ತುಪ್ಪ ಹಾಕಬೇಕು ಉಳಿದ ತುಪ್ಪ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟಿದೇವಲ್ಲ ಜಾಕ್ ಫ್ರೂಟ್ ಮತ್ತೆ ಶುಗರ್ ಎರಡನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದನ್ನು ನಿಲ್ಲಿಸಲೇಬಾರದು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕಾಗುತ್ತದೆ ಅದೀಗ ತುಪ್ಪ ನಿಮಗೆ ಅನಿಸಬಹುದು ತುಪ್ಪ ಜಾಸ್ತಿ ಆಗಿದೆ ಅಂತ ಹೇಳಿ ಆದ್ರೆ ಏನು ಜಾಸ್ತಿ ಆಗಲಿಲ್ಲ ನಾನು ಎಷ್ಟು ತಕೊಂಡಿದ್ದೇನೆ ಅಷ್ಟರಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತದೆ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರುತ್ತಲ್ವಾ ಮಾಡ್ಲಿಕ್ಕೆ ಸ್ವಲ್ಪ ಅಷ್ಟೇ ಕಷ್ಟನೂ ಉಂಟು ತಿನ್ನುವಾಗ ಗೊತ್ತಾಗೋದಿಲ್ಲ ಸ್ವೀಟ್ ಸ್ವೀಟ್ ಆಗಿ ತಿನ್ನಲಿಕ್ಕೆ ಎಷ್ಟು ಖುಷಿ ಆಗ್ತದಲ್ವಾ ನಾವು ಈ ತರನೇ ಮಾಡ್ತಾ ಇರಬೇಕು ನಾವು ಸ್ಟಾಪ್ ಮಾಡಬಾರದು ಇದು ಮಿಕ್ಸ್ ಮಾಡ್ತಿದ್ದೇವಲ್ಲ ಇದು ಸ್ಟಾಪ್ ಮಾಡಿದ ಅದು ಬಬಲ್ಸ್ ಬಬಲ್ಸ್ ತರ ಬರ್ತದೆ ಅದೊಂಥರ ಮತ್ತೆ ಅಡಿಯಿಂದ ಕರಚಿದ ಹಾಗೆ ಆಗ್ತದೆ ಅದಕ್ಕೋಸ್ಕರ ನಾನ್ ಸ್ಟಿಕ್ ಯೂಸ್ ಮಾಡಬೇಕು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಅದು ತಳ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಬಟ್ ನಾವು ಈ ತರ ಮಾಡ್ತಾ ಇರಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು मीडियम आगली हाई आगली इडली कोकबेड़ी स्टार्टिंग इन द एंड तनक लो फ्लेम अल्ले इरबेकु अदु बबल्स तर बर्तदे अदक्कोस्कर मत्ते नावु ईग टर्न माड्ता इरबेकु ओंदु स्वल्प स्लो आद्रू सह अदु मेले 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 बीळ्तदे कोल्ड आगि इन्नु अदर फ्लेवर जास्ती आगतदे सूपर आगि आगतदे मम्मी स्वल्प गोत्तदु टर्न माडि अंत हेळि मिक्स माडि अंत हेळि नानु काशी हलवा सह माडिद्दे 2-3 इयर्स बैक अल्ल मम्म 3 इयर्स बैक अल्ल हां 3 इयर्स बैक काशी हलवा माडिद्दे ಅದಕ್ಕಿಂತ 1 ಇಯರ್ ಬ್ಯಾಕ್ ಕೊಕೊನಟ್ ಬರ್ಫಿ ಕೊಕೊನಟ್ ಬರ್ಫಿ ಅಲ್ಲ ಕೊಕೊನಟ್ ಬರ್ಫಿ ಮಾಡಿದ್ದೆ ಸೋ ಆವಾಗೆಲ್ಲ ನಾನು ಯೂಟ್ಯೂಬ್ ಎಲ್ಲ ಅಂತ ಇರಲಿಲ್ಲ ಸೋ ವಿಡಿಯೋ ಎಲ್ಲ ಏನು ಮಾಡ್ತಾ ಇರಲಿಲ್ಲ ನೋಡೋ ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ನಾನು ವಿಡಿಯೋ ಹಾಕ್ತೇನೆ ಇನ್ನೊಮ್ಮೆ ಮಾಡಿದಾಗ ವಿಡಿಯೋ ಮಾಡ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಕಾಶಿಯಲ್ವಾ ಮತ್ತೆ ಕೊಕೊನಟ್ ಬರ್ಫಿ ಇವಾಗ ಇದು ಆಗ್ತಾ ಉಂಟು ಇದನ್ನು ನೋಡಿ ಹೇಗೆ ಮಾಡೋದು ಏನೇನು ಬೇಕು ಅಂತ ಹೇಳಿ ಆಮೇಲೆ ಇದು ಟೇಸ್ಟ್ ಆಗಿ ಬರ್ತದೆ ಅಂತ ಹೇಳಿ ನನಗೆ ಗೊತ್ತಿದೆ ಮಿಸ್ ಟ್ರೈ 75-80% ಆಗಿದೆ ನೋಡಿ ತುಪ್ಪ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲಿ ತುಪ್ಪ ಕಾಣ್ತಿಲ್ಲ ಇವಾಗ ಅಷ್ಟು ಕರೆಕ್ಟ್ ಆಗಿ ಬಂದಿದೆ ಮಾತ್ರ ಮಿಕ್ಸ್ ಮಾಡ್ತಾ ಇರಬೇಕು ಅದು ಮಿಕ್ಸ್ ಮಾಡ್ತಾ ಇರಲಿಲ್ಲ ಅಂದ್ರೆ ನಾನು ಆಗ ಹೇಳಿದ ಹಾಗೆ ಅದು ಮೇಲೆ 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 ರಟ್ತದೆ ಅದು ಫುಲ್ ಕೈಗೆಲ್ಲ ರಟ್ತದೆ ಫುಲ್ ಆಚೆಚೆ ಫುಲ್ ಆಗ್ತದೆ ನಾವು ಡ್ರೈ ಅದನ್ನು ಬಿಡಬಾರದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಲಾಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು 2-3 ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ಆಯ್ತು ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಡನ್ ಸೂಪರ್ ಆಗಿ ಬಂದಿದೆ ನೋಡಿ ಅಷ್ಟು ಇಷ್ಟ ಆದ್ರೆ ಸಾಕು ಎಲ್ಲೆಸ ತುಪ್ಪ ಇಲ್ಲ ನೋಡಿ ಇಷ್ಟು ಕ್ಲಿಯರ್ ಆಗಿ ಬಂದಿದೆ ನೋಡಿ
ರೆಡಿ ಆಯಿತು. ನಾನು ಗ್ಯಾಸ್ ಆಫ್ ಮಾಡಿದೆ, ಇನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಅದು ಕೋಲ್ಡ್ ಆದರೆ ಸ್ವಲ್ಪ ತಿಂಡಿಗೆ ಒಳ್ಳೆ ಆಗ್ತದಲ್ಲ, ಅದಿಷ್ಟು ಬಿಸಿಯಲ್ಲಿ ನಮಗೆ ಅದರ ಟೇಸ್ಟ್ ಏನು ಗೊತ್ತಾಗೋದಿಲ್ಲ. ತುಂಬ ಕೋಲ್ಡ್ ಅಲ್ಲದಿದ್ದರೂ ಸಹ ಸ್ವಲ್ಪ ಆದರೂ ತಣ್ಣಗಾಗಲಿ, ಆನಂತರ ನಾವು ಟೇಸ್ಟ್ ನೋಡೋಣ. ನೋಡಿದ್ರಲ್ವಾ ಹೇಗೆ ಮಾಡೋದಂತೇಳಿ, ನಾವು ಟೇಸ್ಟ್ ಮಾಡೋ ಹೇಗೆ ಉಂಟಂತೇಳಿ. ಸೂಪರ್ ಆಗಿ ಬಂದಿದೆ, ಜಾಸ್ತಿ ಸ್ವೀಟ್ ಅಂತೇಳಿ ಆಗಲಿಲ್ಲ. ನಾನು ಎಷ್ಟು ತೋರಿಸಿದೇನೋ ಅಷ್ಟೇ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಬರ್ತದೆ. ಎಲ್ಲರೂ ಮಿಸ್ ಮಾಡಿದೊಮ್ಮೆ ಟ್ರೈ ಮಾಡಿ. ಯಾವಾಗಲೂ ಎಲ್ಲ ಒಂದೊಂದು ವೆರೈಟಿ ವೆರೈಟಿ ತಿಂಡಿ ಮಾಡ್ತಾ ಇರ್ತೀವಲ್ವಾ, ಸೊ ಈ ಥರ ಒಮ್ಮೆ ಸ್ವೀಟ್ ಮಾಡಿ. ಅವರೆಲ್ಲ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ ಸ್ವೀಟ್ ಆಗಿ ತಿನ್ನಲಿಕ್ಕೆ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಮಿಸ್ ಮಾಡದೆ ಇದನ್ನು ಸ್ವೀಟ್ ಅನ್ನು ಮಾಡಿ, ಆಮೇಲೆ ನನಗೆ ಹೇಳಿ ಅದು ಹೇಗೆ ಬಂದಿದೆ, ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ಹೇಳಿ. ಮಿಸ್ ಮಾಡದೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಪ್ಲೀಸ್. ಹಾಗೆ ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಸಿಗ್ತೇನೆ, ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.